ನಂಗೆ ಹೇಳಿ ಆಸ್ತಿ ಕೊಡ್ತೀರೋ ಇಲ್ವಾ? ಆಗಕ್ಕಿಲ್ಲ. ನಾನು ನಿಮ್ಗೆ ಹುಟ್ಟಿದ ಮಗ ಅಲ್ವಾ? ಅಥವಾ ನಾನು ನಿಮ್ಮ ದೊಡ್ಡ ಮಗ, ಒಂದೇ ತಾಯಿ ಹುಟ್ಟಿದವರಲ್ವಾ? ಸರಿ ಕಲ್ಲ, ನಿನ್ನ ಆಸೆ ಹಂಗೆ ಆಸ್ತಿ ಭಾಗ ಆಗಲಿ. ಈಗ ನಿಮ್ಮನ್ನ ಪ್ರಶ್ನೆ ಮಾಡೋರು ಯಾರು ಇಲ್ಲ. ನಮ್ಮವ್ವ ಇರ್ಬೇಕಿತ್ತು, ನಿಮ್ಮನ್ನ ಸರಿಯಾಗಿ ಪ್ರಶ್ನೆ ಮಾಡಿರೋಳು. ಸರಿ ಬಿಡಿ, ನೀವಾರ ನನ್ನ ಮಾತು ಕೇಳಲಿಲ್ಲ. ಅದೇ ಅವನ ಪೋಟೆ ಐತೆ ಅಂತ ಹೇಳಿದ್ರಲ್ಲ, ಅದ ಕೊಡಿ, ನಾನು ನಮ್ಮ ಅವನ ತೋಲೆ ಮಾತಾಡ್ಕತ್ತೀನಿ. ಇಲ್ಲ ಅಂತ ಹೇಳ್ದಲ್ಲ, ನನಗೆ ಗೊತ್ತು ಇಲ್ಲ ಎಲ್ಲೋ ಐತೆ, ನೀವೇ ಬೇಕಂತ ಕೊಡ್ತಾ ಇಲ್ಲ. ನಾನೇ ಹುಡುಗ ತಗೊ, ನಾನೇ ನನ್ನ ಕೈಯಾರೆ ಅವಳನ್ನ ಕೊಲ್ಲಬೇಕು ಅಂತಿದ್ದೆ. ಆದರೆ ಈಗ ನನ್ನ ಮಗಳ ಮುಂದೆ ನಾನು ಒಳ್ಳೆಯವನು ಅಂತ ಸಾಬೀತು ಮಾಡೋದು ಅದಕ್ಕಿಂತ ಮುಖ್ಯವಾದ ಕೆಲಸ. ಅದಕ್ಕೆ ಮಾರ, ನೀನೇ ಆ ಮುದುಕಿ ಕಥೆ ಮುಗಿಸ್ಬಿಡು. ನಂಗೆ ಯಾವ ಆಸ್ತಿನೂ ಬೇಡ, ಪೂರ್ತಿ ಆಸ್ತಿ ನೀನೇ ತಕೊಳ್ಳ ಅಂತ ಹೇಳ್ತೀನಿ. ಎಲ್ಲ ಅಂದ್ರೆ ಎಲ್ಲಾನ? ಹ್ಞೂ ಅಪ್ಪಯ್ಯ, ಎಲ್ಲನೂ. ಎಲ್ಲ ಕೊಟ್ಬಿಟ್ಟು ನೀನು ಏನೆಲ್ಲ ಮಾಡ್ತೀಯ ಪೆದ್ದ? ನನಗೆ ಆಸ್ತಿ ಅಂತ ನೀವಿರುವಾಗ ಅದೆಲ್ಲ ಯಾಕಪ್ಪಯ್ಯ? ಎಂಥ ಕಷ್ಟನೇ ಬರಲಿ, ನಮ್ಮ ಅಪ್ಪಯ್ಯ ಒಬ್ಬರು ನನ್ನ ಜೊತ್ಗಿದ್ರೆ ಒಂದು ಕೈ ನೋಡ್ಬಿಡ್ದಯ್ಯ. ನಂಗೆ ಯಾವ ಆಸ್ತಿನೂ ಬೇಡ, ಪೂರ್ತಿ ಆಸ್ತಿ ನೀನೇ ತಕೊಳ್ಳ ಅಂತ ಹೇಳ್ತೀನಿ. ಎಲ್ಲ ಅಂದ್ರೆ ಎಲ್ಲನ? ಹ್ಞೂ ಅಪ್ಪಯ್ಯ, ಎಲ್ಲನೂ. ಎಲ್ಲ ಕೊಟ್ಬಿಟ್ಟು ನೀನು ಏನೆಲ್ಲ ಮಾಡ್ತೀಯ ಪೆದ್ದ? ನನಗೆ ಆಸ್ತಿ ಅಂತ ನೀವಿರುವಾಗ ಅದೆಲ್ಲ ಯಾಕಪ್ಪಯ್ಯ? ಎಂಥ ಕಷ್ಟನೇ ಬರಲಿ, ನಮ್ಮ ಅಪ್ಪಯ್ಯ ಒಬ್ಬರು ನನ್ನ ಜೊತ್ಗಿದ್ರೆ ಒಂದು ಕೈ ನೋಡ್ಬಿಡ್ದಯ್ಯ. ರಾಮ ಮಾರ 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 ಏನು ಮಾರ ಅಂದ? ನನ್ನ ಹೆಸರು ಕರ್ದ ಮಾರ ಅಂತ ಕರ್ದಿಯನಮ್ಮ. ನನಗೆ ಮೊದಲು ಆಗಾಗ ಬಿಡಿಸ್ಬಾರದು, ಈಗ ಒಂದಿಷ್ಟು ವರ್ಷದಿಂದ ನಿಂತೋಗಿತ್ತು, ಈಗ ಮತ್ತೆ ಆ ದೇವರು ಇವತ್ತು ಈ ಥರ ಮಾಡಿದ್ದಾನೆ. ಮನೇಲಿ ಶ್ರಾವಣ ಶುರು ಆಗೋದ್ರ ಪೂಜೆ ಐತೆಕಲ್ಲ, ಊರವ್ರನ್ನೆಲ್ಲ ಊಟಕ್ಕೆ ಕರೆದು ಬಿಡು. ಮುಖ್ಯವಾಗಿ ಬಡವರು, ಅನಾಥರು, ವಯಸ್ಸಾದವರು ಇವ್ರನ್ನೆಲ್ಲ ಕರ್ಕೋ ಬಾ. ಹಾಂ ನಮ್ಮರೇ, ಏನಿದು? ನೆನ್ನೆಲ್ಲ ಎಷ್ಟು ಬೇಜಾರು ಮಾಡ್ಕೊಂಡಿದ್ರಿ, ನಿಮ್ಮನ್ನ ನೋಡೋಕ್ಕಾಗ್ತಾ ಇರಲಿಲ್ಲ. ಹೀಗೆ ನನ್ನ ಪೈಲ್ವಾನ್ ಅಂದರೆ ಗಡಿಬಿಡಿಲಿ ಓಡಾಡಿಕೊಂಡು ಖುಷಿ ಖುಷಿಯಾಗಿರಬೇಕು. ಲಕ್ಕಿಯವರೇ, ನೀವು ಬಂದಿದ್ದೆ ಗೊತ್ತಾಗ್ಲಿಲ್ಲ. ನೀವು ಚಿಕ್ಕ ವಯಸ್ಸಿನಿಂದ ಡ್ಯಾನ್ಸ್ ಮಾಡ್ತಾ ಇದ್ರಾ? ಇಲ್ಲ ಸರ್, ಶೋಗೋಸ್ಕರ ಡ್ಯಾನ್ಸ್ ಮಾಡ್ತಿದ್ದೀನಿ ಅಷ್ಟೇ. ನೀವೇನ್ ಮಾಡ್ಕೊಂಡಿದ್ರಾ? ಅವರು ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಸರ್. ಅದಲ್ಲಮ್ಮ, ಕೆಲಸ ಏನ್ ಮಾಡ್ಕೊಂಡಿದ್ರ ಅಂತ. ನಾವೊಂದು ಒಂದು ಕಬಡ್ಡಿ ಅಕಾಡೆಮಿ ಇದೆ, ಅದನ್ನ ನೋಡ್ಕೋತಿದ್ದಾರೆ. ಡಿಗ್ರಿ ಏನಾದರೂ ಆಗಿದೆಯಾ? ಓದಿದ್ರು ಕೆಲಸ ಸಿಗ್ಲಿಲ್ಲ ಅಂದ್ರೆ ಏನಾದರೂ ಒಂದು ಮಾಡಲೇಬೇಕು.
ಗಂಗಾ, ನನ್ನ ಹತ್ರ ಏನು ಮುಚ್ಚಿಡ್ಲಿಕ್ಕೆ ಹೋಗ್ಬೇಡ. ನಿನ್ ದಿನ ನುಂಗ್ತಾ ಇರೋ ದುಃಖ ಏನು ನನ್ನ ಹತ್ರ ಹೇಳು. ಹೇಳು ಗಂಗಾ. ಅವಳು ಬರಲ್ಲ ಈ ಸತಿ. ಅವಳು ನನ್ನ ಜೊತೆ ಸ್ಪರ್ಧೆಗೆ ಬಂದ್ರೆ ಖಂಡಿತ ಸೊಲ್ತಾಳೆ. ಬಾಲಾಂಬಿಕೆ ಆಗೋ ಮುಂಚೆನೆ ಇಷ್ಟೊಂದು ಚಂಪ ಕೊಚ್ಕೋತಿಯಲ್ಲ. ನಿನ್ ಪೀಠದಲ್ಲಿ ಕೂತ್ಕೊಂಡ್ರೆ ಇನ್ನೇನ್ ಚೆನ್ನಾಗಿ ಒಳ್ಳೇದ್ ಮಾಡ್ತೀಯೋ. ಯಾಕೆ ನಿನ್ನ ಆಗ್ತಗಳತಿ ಬಾಲಾಂಬಿಕೆ ಆಗ್ಲಿಲ್ಲ ಅಂತ ಬೇಸರ ಆಗ್ತಿದ್ಯಾ? ಅವಳು ಸ್ಪರ್ಧೆಲೇ ಭಾಗವಹಿಸ್ಲಿಲ್ಲ ಅಂದ್ರೆ ಬಾಲಾಂಬಿಕೆ ಆಗೋದಲ್ಲಿಂದ ಬಂತು. ಬಾಬನ್ ಜೊತೆ ಅರ್ಜುನ್ ಹೋಗಿಲ್ವಾ? ಅವ್ನ್ ಏನ್ ಆಗ್ಬಿಡುತ್ತೋ ಏನೋ ಅನ್ನೋ ಆತಂಕ ನನಗೆ. ಏನಾದ್ರೂ ಮಾಡಿ ಯಾರನ್ನಾದ್ರೂ ನಮ್ ಸಹಾಯಕ್ಕೆ ಕಳಿಸು. ಬುದ್ಧಿವಂತನೋ ಇಲ್ವೋ ಗೊತ್ತಿಲ್ಲ, ಬಟ್ ಸ್ವಾಭಿಮಾನಿ ಅಂತೂ ಹೌದು. ಯಾರು ಹಂಗಲ್ಲೂ ಅವಳು ಇರಕ್ಕೆ ಇಷ್ಟಪಡಲ್ಲ. ಒಂದು ಹೆಣ್ಣಿಗೆ ತನ್ನ ಜೀವನ ಕಂಪ್ಲೀಟ್ ಅನ್ಸೋದು ಅವಳು ತಾಯಿ ಆದಾಗ, ಒಂದು ಗಂಡಿಗೆ ತನ್ನ ಜೀವನ ಕಂಪ್ಲೀಟ್ ಅನ್ಸೋದು ಅವನ ಮಕ್ಕಳಿಗೆ ಅವನು ಒಳ್ಳೆ ಭವಿಷ್ಯ ಕೊಟ್ಟಾಗ, ಹಾಗೆ ಒಂದು ಮನೆ ಕಂಪ್ಲೀಟ್ ಅನ್ಸೋದು ಅಲ್ಲಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಇದ್ದಾಗ. ತುಂಬ ಚೆನ್ನಾಗಿದೆ ಹಾಸಿನಿ. ಇದನ್ನ ಯಾರು ಮಾಡಿದ್ರೋ ಅವ್ರನ್ನ ಕರ್ಕೊಂಡ್ ಬಾ. ಯಾಕೆ ಹಾಸಿನಿ, ಕೇಳಿಸ್ಲಿಲ್ವಾ? ಹೋಗು, ಇದನ್ನ ಯಾರು ಮಾಡಿದ್ರೋ ಅವ್ರನ್ನ ಕರ್ಕೊಂಡ್ ಬಾ. ಸರಿ. ಈ ಜಾತಕದ ಪ್ರಕಾರ ವಿನಾಯಕನಿಗಿರೋ ದೋಷ ಪರಿಹಾರಕ್ಕೆ ಒಂದು ವರ್ಷ ಅವನು ವನವಾಸ ಅನುಭವಿಸಲೇಬೇಕು. ಎಷ್ಟೇ ನೀರು ತೆಗೆದ್ರು ಮತ್ತೆ ನೀರು ತುಂಬತಾನೆ ಇದೆ, ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮಾವ ಬೆಳ್ಳಿ ಸಿಕ್ಕಿದ್ಲಾ? ಪಾವಿಲಿ ಬೆಳ್ಳಿ ಡೆಡ್ ಬಾಡಿ ಸಿಕ್ಕಿದೆ ಹೇಳಿ ಅಂದ್ರೆ